ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ಸಂಡೇ, ನಾನು ಏನೆಲ್ಲ ಸ್ಪೆಷಲ್ ರೆಸಿಪೀಸ್ನ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಏನೆಲ್ಲ ರೆಸಿಪೀಸ್ ಮಾಡ್ತೀನಿ ಅದನ್ನು ನಿಮಗೂ ಕೂಡ ಶೇರ್ ಮಾಡ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಮೊದಲಿಗೆ ಗೀ ರೈಸ್ ಮಾಡ್ತಾ ಇದ್ದೀನಿ. ಸೊ ಗೀ ರೈಸಿಗೆ ಇಲ್ಲಿ ನಾನು ಒಂದು 2-3 ಚಮಚ ಎಣ್ಣೆನ ಹಾಕೊತಾ ಇದ್ದೀನಿ. ಗೀ ರೈಸ್ ಆಗಿರೋದ್ರಿಂದ ತುಪ್ಪನೂ ಬೇಕೇ ಬೇಕು. ಒಂದು 2 ಸ್ಪೂನ್ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಇಷ್ಟ ಇರೋರು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಳಿ. ಹಾಗೆ ತುಪ್ಪ ಎಲ್ಲ ಹೀಟ್ ಆಗೋ ತನಕ ಎಣ್ಣೆ ತುಪ್ಪ ಎರಡೂ ಸ್ವಲ್ಪ ವೆಯ್ಟ್ ಮಾಡಿ. ಆನಂತರ ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು 1 ಸ್ಪೂನು, ಮತ್ತು ಕಾಳುಮೆಣಸು ಕೂಡ 1 ಸ್ಪೂನು, ಹಾಗೆ ಕಸ್ತೂರಿ ಮೇಥಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರುವಂಥದ್ದು. ಇದನ್ನು ಎಣ್ಣೆ ಹಾಕ್ತೀರಾ ಬರೀ ತುಪ್ಪದಲ್ಲೂ ಕೂಡ ಮಾಡ್ಬೋದು. ಗೀ ರೈಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಗೆ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕಾಗತ್ತೆ. ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ 1 ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಅನ್ನ ಸಂಜೆ ತನಕ ಅಕಸ್ಮಾತ್ ನೀವು ಇಡ್ತೀವಿ ಅಂದರೆ ಬೆಳಗ್ಗೆ ಮಾಡಿ ಸಂಜೆಗೆಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗೋಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಪಲಾವ್ಗಾದರೂ ಅಷ್ಟೇ ಅಥವಾ ಗೀ ರೈಸ್ಗಾದರೂ ಅಷ್ಟೇ ಚೆನ್ನಾಗಿ ಫ್ರೈ ಆದರೆ ಅನ್ನ ಕೂಡ ಏನೂ ಹಾಳಾಗಲ್ಲ ಸಂಜೆ ತನಕ ಇದ್ರೂ ಕೂಡ. ಹಾಗೆ ಇಲ್ಲಿ ನಾನು 2 ಸ್ಪೂನಷ್ಟು ದೊಡ್ಡ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆದಷ್ಟು ಮನೆಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಯೂಸ್ ಮಾಡಿ ಇದು ಗೀ ರೈಸ್ ಮಾಡುವಾಗ ಅಂಗಡಿದೆಲ್ಲ ಅಷ್ಟು ಚಂದ ಟೇಸ್ಟ್ ಸಿಗೋದಿಲ್ಲ. ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ನಾನು 2 ಪಾವ್ನಷ್ಟು ಬಾಸುಮತಿ ರೈಸ್ನ ಒಂದು 20 ನಿಮಿಷದ ತನಕ ನೆನೆ ಹಾಕಿದ್ದೆ. ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡಬೇಕು ನೀರನ್ನ ಆ್ಯಡ್ ಮಾಡೋಕ್ಕೂ ಮುಂಚೆನೆ. ಅಕ್ಕಿ ಕೂಡ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕಾಗತ್ತೆ ಒಂದು 2 ಮಿನಿಟ್ಸ್ ತನಕ. ಇವಾಗ ನಾನು ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಸೊ ಬಿಸಿನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತಣ್ಣೀರು ಹಾಕಿದ್ರೆ ಅನ್ನ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಪಲಾವ್ ಅಥವಾ ಗೀ ರೈಸ್ ಏನೇ ಮಾಡಬೇಕಾದ್ರೂ ಬಿರಿಯಾನಿ ಮಾಡಬೇಕಾದ್ರೂ ಕೂಡ ನೀರನ್ನ ಬಿಸಿ ಇಟ್ಟು ಬಿಸಿನೀರನ್ನ ಹಾಕ್ಕೊಳ್ಳಿ ಅಳತೆಗೆ ತಕ್ಕಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಒಂದು ಒಳಷ್ಟು ನಿಂಬೆಹಣ್ಣನ್ನು ಕೂಡ ಈ ನಿಂಬೆಹಣ್ಣಿನ ರಸ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಹಾಗೆ ನೀರು ಹಾಕಿದ ತಕ್ಷಣ ಮುಚ್ಚಬೇಡಿ. ಒಂದೆರಡು ಕುದಿ ಬರೋವರೆಗೂ ಬಿಟ್ಟು ಆನಂತರ ಸ್ವಲ್ಪ ಟೇಸ್ಟ್ ನೋಡಿ ಸಾಲ್ಟ್ ಏನಾದ್ರು ಬೇಕಂದರೆ ಆ್ಯಡ್ ಮಾಡಿ ಆದಮೇಲೆ ಲೆಡ್ ಕ್ಲೋಸ್ ಮಾಡಿ. ಸೊ ನಿಂಬೆಹಣ್ಣು ರಸ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ನಾನಿವಾಗ ಟೇಸ್ಟ್ ನೋಡ್ಕೊತಾ ಇದ್ದೀನಿ. ಏನಾದರೂ ಸಾಲ್ಟ್ ಅಥವಾ ಇನ್ನೇನಾದರೂ ಆ್ಯಡ್ ಮಾಡಬೇಕಾ ಅಂತ ಹೇಳಿ ನೋಡಿಕೊಂಡು ಈಗ ನಾನು ಕ್ಲೋಸ್ ಮಾಡೋವಂಥದ್ದು. ಇದಕ್ಕೆ ಒಂದೇ ವಿಸಲ್ ಸಾಕಾಗತ್ತೆ, ತುಂಬ ಏನು ಬೇಡ. ಒಂದು ವಿಸಲ್ ಕೊಡಿಸಿ ಆಫ್ ಮಾಡಿಬಿಡಿ ಸಾಕು. ತುಂಬಾ ಟೇಸ್ಟಿ ವೆಜ್ ಕುರ್ಮಾ ಇರ್ಬೋದು ಅಥವಾ ಮಟನ್ ಸಾಂಬಾರ್, ಚಿಕನ್ ಫ್ರೈ ಎಲ್ಲದಕ್ಕೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ವಿಸಲ್ ಕೂಲಾದ ನಂತರ ಓಪನ್ ಮಾಡಿ ಒಂದು ಬಾರಿ ಮಿಕ್ಸ್ ಕೊಡಿ ಸಾಕು. ಇಲ್ಲಾಂದರೆ ಬಾಸುಮತಿ ರೈಸ್ ಹಾಕಿರೋದ್ರಿಂದ ರೈಸ್ ಎಲ್ಲ ಕಟ್ಟಾಗಿ ಹೋಗುತ್ತೆ ತುಂಬ ತುಂಬ ತಿರುಗಿಸ್ತಾ ಇದ್ದರೆ. ಸೊ ನಾನು ಇದರೊಟ್ಟಿಗೆ ಏನಾದರೂ ನೆಂಚ್ಕೊಳ್ಳೋಕೆ ಬೇಕೇ ಬೇಕಲ್ವಾ, ಅದರಲ್ಲೂ ಇವತ್ತು ಸಂಡೇ ಸ್ಪೆಷಲ್ ಅಂದಮೇಲೆ ನಾನ್ ವೆಜ್ ಇರಲೇಬೇಕು. ಬಾಕಿ ದಿನ ಆಗಿದ್ದರೆ ವೆಜ್ ಕುರ್ಮಾ ಏನಾದರೂ ಮಾಡ್ಬೋದಿತ್ತು. ಈಗ ಅದಕ್ಕೆ ಬೇಕಾಗಿರುವಂಥ ಚಿಕನ್ ಫ್ರೈ ರೆಸಿಪಿ ಕೂಡ ನಾನು ಇದರಲ್ಲೇ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಕ್ಲೀನಾಗಿ ಅನ್ನ ಎಲ್ಲ ಉದುದ್ರಾಗಿ ಆಗಿತ್ತು. ಚಿಕನ್ ಫ್ರೈ ಒಟ್ಟಿಗೆ ಗೀ ರೈಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ನಾನು ಚಿಕನ್ ಫ್ರೈ ಮಾಡಲಿಕ್ಕೆ ಒಂದು ಬಾಂಡ್ಲಿಲಿ 1 ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉರಿದು ಮಾಡುವಂಥದ್ದು ಒಂದು ದಪ್ಪ ಈರುಳ್ಳಿ ಹಾಗೆ ಒಂದು 3-4 ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಖಾರದ ಪುಡಿನೇ ಹಾಕೋಬೋದು. ಹಾಗೆ ಇಲ್ಲಿ
ಒಂದಿಂಚಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಉರಿದು ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ಪೂನಷ್ಟು ಸೋಂಪು, ಒಂದು ಸ್ಪೂನಷ್ಟು ಕಾಳುಮೆಣಸು, ಒಂದು ಚಕ್ಕೆ, ಹಾಗೆ ಒಂದು ಮೂರು ಲವಂಗ, ಎರಡು ಏಲಕ್ಕಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಒಂದೇ ಒಂದು ಚಿಕ್ಕದಾಗಿರೋ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ಗೆ ಟೊಮೆಟೊ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಬಂದ್ಬಿಡುತ್ತೆ. ಸ್ವಲ್ಪ ಒಂದೇ ಒಂದು ಸಾಕು, ಅದು ಚಿಕ್ಕದಾಗಿ ಇದ್ದರೆ ಅಷ್ಟೇ ಸಾಕು. ಸೊ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಇದು ಕೂಲಾದ ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಒಂದು ಪಾತ್ರೆ ಇಟ್ಟು ನಮಗೆ ಚಿಕನ್ ಏನಿದೆ ಅದು ನೀರು ಬಿಟ್ಕೊಂಡು ಎಲ್ಲ ಸ್ವಲ್ಪ ಕುಕ್ ಆಗಬೇಕಲ್ವ, ಅದಕ್ಕೋಸ್ಕರ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಇಲ್ಲಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇವಾಗ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀರೆಲ್ಲ ಬಿಟ್ಕೊಳ್ಳೋವರೆಗೂ, ಬಿಟ್ಕೊಂಡು ಅದು ಫುಲ್ ವ್ಯಾವಪರೇಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಚಿಕನ್ ಈ ರೀತಿ ನೀರೆಲ್ಲ ಬಿಟ್ಟು ಅದು ಫುಲ್ ಸುಂಡೋ ತನಕ ಬೇರೆ ಮಸಾಲೆನ ಆ್ಯಡ್ ಮಾಡಬೇಡಿ. ಈ ನೀರೆಲ್ಲ ಕ್ಲೀನಾಗಿ ಸುಂಡಿದ್ರೇ ಚಿಕನಲ್ಲಿ ಆ ರೀತಿ ಸ್ಮೆಲ್, ಸಿಂಡ್ ಸ್ಮೆಲ್ ಏನಂತಾರೆ ಆ ರೀತಿ ಎಲ್ಲ ಬರೋದಿಲ್ಲ. ಕ್ಲೀನಾಗಿ ಈ ನೀರೆಲ್ಲ ಸುಂಡೋಗೋ ತನಕ ಬಿಡಿ. ಈಗ ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಆ ಎಲ್ಲ ಮಿಶ್ರಣನ ಮಿಕ್ಸಿಗೆ ಹಾಕ್ಕೊತಾ ಇದ್ವಿ, ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ, ಹಾಗೆ ಒಂದು 10-15 ಎಲೆ ಪುದೀನ ಸೊಪ್ಪು, ಇದನ್ನು ಕೂಡ ಟೇಸ್ಟಿಗೆ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ. ನಿಮಗೇನಾದ್ರೂ ತೆಂಗಿನಕಾಯಿ ಬೇಕು ಅನ್ನೋದಾದರೆ ಆ್ಯಡ್ ಮಾಡ್ಕೋಬೋದು. ಏನು ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ಹಾಗೆ ಮಾಡುವಂಥದ್ದು. ರೆಗ್ಯುಲರಾಗಿ ಮಾಡೋ ಗ್ರೇವಿಲಿ ನಾವು ಯಾವಾಗಲೂ ತೆಂಗಿನಕಾಯಿ ಆ್ಯಡ್ ಮಾಡ್ತಾ ಇರ್ತೀವಿ, ಇದರಲ್ಲಿ ನಾನು ಹಾಕಿಲ್ಲ. ಸೊ ಇದು ಫುಲ್ಲು ಕ್ಲೀನಾಗಿ ನೈಸ್ ಪೇಸ್ಟ್ ಆಗಬೇಕು. ನೋಡ್ಬೋದು ಇನ್ನೂ ಸ್ವಲ್ಪ ನೀರಂಶ ಇದೆ. ನೀರೆಲ್ಲ ಫುಲ್ಲು ಡ್ರೈ ಔಟ್ ಆಗಬೇಕು ಅಲ್ಲಿ ತನಕ, ಹಾಗೆ ಬಿಡಿ. ಸೊ ಡ್ರೈ ಔಟ್ ಆದ ನಂತರ ಈಗ ನಾನು ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪೌಡ್ರು, ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಬರೀ ಹಸಿಮೆಣಸಿನ್ಕಾಯಿನಲ್ಲೇ ಖಾರ ಯೂಸ್ ಮಾಡಿ ಮಾಡ್ತೀವಿ ಅನ್ನೋದಾದರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ನಾನು 1 ಸ್ಪೂನಷ್ಟು, 1 ಸ್ಪೂನ್ಗಿಂತ ಇನ್ನು ಸ್ವಲ್ಪ ಕಡಿಮೆನೇ 1/4 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಪೀಸಸ್ಗೆ ಏನಿದೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡುವಂಥದ್ದು. ಇದನ್ನೆಲ್ಲ ಮಿಕ್ಸಿಲೇ ಗ್ರೈಂಡ್ ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಈ ರೀತಿ ಚಿಕನ್ ಫ್ರೈ ಮಾಡುವಾಗಲೇ ಈ ಮಸಾಲೆ ಎಲ್ಲ ಹಾಕಿ ಫ್ರೈ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಒಂದು 5-10 ಮಿನಿಟ್ಸ್ ಫ್ರೈ ಮಾಡಿ ಆ ನಂತರ ಮಸಾಲೆ ಆ್ಯಡ್ ಮಾಡೋದ್ರಿಂದ ಚಿಕನ್ ತುಂಬಾ ಟೇಸ್ಟಿ ಇರುತ್ತೆ. ತಿಂದಾಗ ಅದರಲ್ಲೇನು ಮಸಾಲೆ ಇಲ್ಲ, ಒಂಥರ ಸಪ್ಪೆ ಸಪ್ಪೆ ಇದೆ ಅನ್ನೋ ರೀತಿ ಅನಿಸೋದಿಲ್ಲ, ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ, ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬೋ ಬದಲು ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು 10 ಮಿನಿಟ್ಸ್ ಹಾಗೆ ಕುಕ್ ಮಾಡೋದಕ್ಕೆ ಬಿಟ್ಬಿಡಿ. ಆ ನಂತರ ನಾವು ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ರುಬ್ಬಿರುವಂಥದ್ದನ್ನ ಹಾಕ್ಕೊತಿದ್ದೀನಿ. ನೋಡ್ಬೋದು ಕ್ಲೀನಾಗಿ ನೈಸ್ ಪೇಸ್ಟ್ ಆಗಿದೆ ಅದು. ಹಾಕ್ಕೊಂಡು ನಿಮಗೆ ಎಷ್ಟು ಗ್ರೇವಿ ಬೇಕು ಆ ರೀತಿ ನೀರನ್ನ ಆ್ಯಡ್ ಮಾಡಿದ್ರೆ ಸಾಕು. ನನಗೆ ಸ್ವಲ್ಪ ಥಿಕ್ನೆಸ್ ಇದ್ರೇ ಸಾಕು, ಏಕೆಂದರೆ ಗೀ ರೈಸ್ ಹಾಕ್ಕೊತಾ ಇರೋದ್ರಿಂದ, ಗೀ ರೈಸ್ಗೆ ಕಾಂಬಿನೇಷನ್ ಇರೋದ್ರಿಂದ ತುಂಬ ತೆಳುವಾಗಿ ಏನು ಬೇಕಿರಲಿಲ್ಲ, ಸೆಮಿ ಗ್ರೇವಿ ಥರ ಇದ್ದರೆ ಸಾಕು. ಸೊ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಇದು ವೈಟ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದೇ ಥರ ಮಾಡಿ ಮಾಡಿ ನಮಗೂ ಬೇಜಾರಿರುತ್ತೆ, ತಿನ್ನೋರಿಗೂ ಬೇಜಾರಿರುತ್ತೆ. ಈ ರೀತಿ ಅವಾಗವಾಗ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಟೇಸ್ಟು.
ಸೊ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 10 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. ಆಲ್ರೆಡಿ ಚಿಕನ್ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಸೊ ಈ ಮಸಾಲೆ ಉರಿದಿರೋದ್ರಿಂದ ಕೂಡ ತುಂಬ ಹೊತ್ತು ಏನು ಬೇಕಾಗಲ್ಲ. ಒಂದು 10 ಮಿನಿಟ್ಸ್ ಕುಕ್ ಆದರೆ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನಿಮಗೆ ಇಷ್ಟ ಆಯಿತಾ ಅಥವಾ ಚೆನ್ನಾಗಿ ಬಂತ ಅಥವಾ ಇನ್ನೂ ಯಾವ ರೀತಿ ಬೇರೆ ಏನಾದರೂ ಅದಕ್ಕೆ ಆ್ಯಡ್ ಮಾಡಿದ್ರೆ ರುಚಿ ಹೆಚ್ಚಿಸುತ್ತಾ, ಆ ರೀತಿ ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನನಗೆ ಎಷ್ಟು ಗ್ರೇವಿ ಥಿಕ್ನೆಸ್ ಬೇಕು ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ, ನಿಮಗೆ ಯಾವ ರೀತಿ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಗೀ ರೈಸ್ ಒಟ್ಟಿಗೆ ತುಂಬಾ ಚೆನ್ನಾಗಿತ್ತು, ಯಾಕೆಂದರೆ ಗೀ ರೈಸ್ ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಸೊ ಈ ಚಿಕನ್ ಫ್ರೈ ಸ್ವಲ್ಪ ಸ್ಪೈಸಿಯಾಗಿದ್ದರಿಂದ ಎರಡಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಚಿಕನ್ ಫ್ರೈ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುಕ್ ಆಗಬೇಕು. ನೋಡ್ಬೋದು ಗ್ರೇವಿ ಕೂಡ ಥಿಕ್ ಆಗಿದೆ. ಸೊ ಹಾಗೆ ಇದರೊಟ್ಟಿಗೆ ಪೆಪ್ಪರ್ ಚಿಕನ್ ಕೂಡ ಮಾಡಿದ್ದೆ. ಆದರೂ ರೆಸಿಪಿ ನಾನು ಮಾಡೋದಕ್ಕೆ ಹೋಗಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಪೆಪ್ಪರ್ ಚಿಕನ್ ಕೂಡ. ಇದಾಗಿತ್ತು ನಮ್ಮ ಭಾನುವಾರದ ಬಾಡೂಟ ಅಂತಲೇ ಹೇಳ್ಬೋದು. ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮಟನ್ ಸಾಂಬಾರ್ ಕೂಡ ಬೇಯ್ತಾ ಇದೆ, ಇನ್ನು ಕುಕ್ ಆಗ್ತಾ ಇತ್ತು. ಸೊ ನಾನು ಇದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಗೊತ್ತಿರುತ್ತೆ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಲೇಟ್ ಆಗೋಗುತ್ತೆ. ಸೊ ನಾನು ಇದೊಂದು 2 ರೆಸಿಪಿ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿದಂಥದ್ದು. ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ಇನ್ಯಾವಾಗಲಾದರೂ ಆ ರೆಸಿಪಿನ ಶೇರ್ ಮಾಡ್ತೀನಿ, ಯಾಕೆಂದರೆ ಎಲ್ಲ ಒಂದರಲ್ಲೇ ಮಾಡಿಬಿಟ್ರೆ ನಿಮಗೂ ಕೂಡ ನೋಡಲಿಕ್ಕೆ ಬೋರ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.